ಈಗ ಕನ್ನಡಪ್ರಭದಲ್ಲಿ ಅವೆಲ್ಲ ಸ್ಟೋರೀಸ್ ಇದೆ ನೋಡೋಣ ಬನ್ನಿ. ಎಸ್, ಮೊದಲನೇ ಪುಟದಲ್ಲಿ ನೀವು ಗಮನಿಸಬಹುದು ಸಂಕ್ರಾಂತಿ ಗುಪ್ತ ಗುಪ್ತ ರಾಜಕೀಯ ಮೇಲಾಟಗಳ ಕುರಿತಾದಂತಹ ಸಂಪೂರ್ಣ ವರದಿ ಇದೆ. ಅದರಲ್ಲೂ ಕೂಡ ನೆನ್ನೆ ನಡೆಯದ ಪವಾಡ, ಜನವರಿ 19 ರಂದು ನಡೆಯದ ಪವಾಡ, ಜೊತೆಗೆ ಬಿಜೆಪಿಯ ಮುಂದಿನ ನಡೆ ಇನ್ನೂ ಕೂಡ ನಿಗೂಢ ಅನ್ನುವಂತಹ ಸುದ್ದಿ ಇದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಕೂಡ ಈಗ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂಥದ್ದು ಅಂತಹ ರಣತಂತ್ರ ಹಿಡಿತಾ ಇದೆ. ಸೊ 100 ಕ್ಕೆ ಇಳಿಸಬೇಕು ಬಿಜೆಪಿಯ ಒಂದು ಏನು ಸಂಖ್ಯೆ ಇದೆ ಅನ್ನುವಂತಹ ಲೆಕ್ಕಾಚಾರ ಹಾಕೊಂಡಿದೆ. ಅದರ ಸಂಪೂರ್ಣ ವಿವರವನ್ನು ಗಮನಿಸಬಹುದು. ಅದರ ಜೊತೆಗೆ ಮೋದಿ ವಿರುದ್ಧ ಪ್ರತಿಪಕ್ಷಗಳ ಒಗ್ಗಟ್ಟು ದೃಶ್ಯದಲ್ಲಿ ಗಮನಿಸಬಹುದು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ಏತರ ಪಕ್ಷಗಳ ನಾಯಕರು ಒಗ್ಗಟ್ಟಾಗಿದ್ದಾರೆ. ಸೊ ಮೋದಿ ವಿರುದ್ಧ ರಣತಂತ್ರ ಹೆಣಿತಾ ಇದ್ದಾರೆ. ಪ್ರಧಾನಿ ಅಭ್ಯರ್ಥಿ ಚುನಾವಣೆಯ ಬಳಿಕ ನಿರ್ಧಾರ ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸೊ ಅದರ ಸಂಪೂರ್ಣವಾದಂತಹ ವಿವರವನ್ನು ಮೊದಲನೆಯ ಪುಟದಲ್ಲಿ ಗಮನಿಸಬಹುದು. ಇನ್ನು ವಿಚಾರ ವಿಸ್ತಾರಕ್ಕೆ ಬರೋದಾದ್ರೆ, ಡಿ ಎಸ್ ರಾಮಸ್ವಾಮಿ ಅವರು ಕನ್ನಡದ ಉಳಿವಿಗೆ ಏನಾದರೂ ಕ್ರಮ ತೆಗೆದುಕೊಳ್ಳದೆ ಹೋದರೆ, ಒಂದು ವೇಳೆ ಅದಾಗಲಿಲ್ಲ ಅಂದರೆ ಮಾತೃಹತ್ಯೆಯನ್ನು ಮಾಡಿದಂತಹ ಪರಶುರಾಮನ ಕೃತ್ಯವಾಗುತ್ತೆ. ಅಷ್ಟೇ ಅಲ್ಲ, ಪಂಪ, ಬಸವ, ಗಾಂಧಿ, ಲೋಹಿಯ, ಕುವೆಂಪು ಮುಂತಾದವರ ಆಶಯಗಳನ್ನು ಕೊಂದಂತಾಗುತ್ತೆ ಅಂತ. ಯಾಕೆಂದರೆ 23,000 ಸರ್ಕಾರಿ ಶಾಲೆಗಳನ್ನು, ಕನ್ನಡ ಸರ್ಕಾರಿ ಶಾಲೆಗಳನ್ನು ವಿಲೀನ ಮಾಡುವ ಅಥವಾ ಮುಚ್ಚುವ ಯೋಜನೆ ಸರ್ಕಾರದಲ್ಲಿ ಆಗ್ತಾ ಇರೋದು ಕನ್ನಡವನ್ನು ಕೊಲೆ ಮಾಡಿದಂತೆ ಅಂತ ಸಂಪೂರ್ಣವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಯಾವ ರೀತಿ ಕನ್ನಡವನ್ನು ಕಾಪಾಡಬೇಕಾಗುತ್ತೆ, ಕನ್ನಡ ಶಾಲೆಯನ್ನು ನಾವು ಉಳಿಸಿ ಬೆಳೆಸಬೇಕಾಗತ್ತೆ, ಹಾಗಾದರೆ ಇದು ಯಾವ ರೀತಿಯ ಹಾದಿ, ಇದೊಂದು ಸರ್ವನಾಶದ ನಿರ್ಧಾರ ಅಂತ ಹೇಳ್ತಿದ್ದಾರೆ. ಹಾಗೆ ಕನ್ನಡ ಶಾಲೆಗಳು ಬಡವಾಗ್ತಾ ಇರೋದು ಯಾಕೆ, ತ್ರಿಭಾಷಾ ನೀತಿ ಯಾವ ರೀತಿ ಮುಳುವಾಗ್ತಾ ಇದೆ, ಇವೆಲ್ಲದರ ಬಗ್ಗೆ ಡೀಟೇಲ್ ಆದಂತಹ ವರದಿಯನ್ನು ನೀವು ಓದಬಹುದು ವಿಚಾರ ವಿಸ್ತಾರದಲ್ಲಿ. ಎಸ್, ಅದರ ಪಕ್ಕದಲ್ಲಿಯೇ ಮೋದಿ ಮತ್ತು ರಾಹುಲ್ ಭವಿಷ್ಯ ಯಾರ ಕೈಲಿ, ಯುವ ಮತದಾರರ ಕೈಲಿ ಅನ್ನುವಂತಹ ಒಂದು ಆರ್ಟಿಕಲ್ ಇದೆ. ಅಷ್ಟೇ ಅಲ್ಲ, 2014 ಚುನಾವಣೆಯಲ್ಲಿ ಮೋದಿ ಯಾರಿಂದ ಗೆದ್ದಿದ್ದು ಅಂತಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಯುವ ಮತದಾರರಿಂದ, ಸೊ ಈ ಬಾರಿಯೂ ಕೂಡ ಅದೇ ಮುಖ್ಯ ಒಂದು ಚುನಾವಣಾ ವಿಷಯ ಆಗಿರುವಂಥದ್ದು. ಸೊ ಯಾವ ರೀತಿಯಲ್ಲಿ ಯುವ ಮತದಾರರನ್ನು ಸೆಳೀತಾರೆ ಈ ನಾಯಕರು ಅನ್ನುವಂತಹ ಕುತೂಹಲ ಇದೆ. ಅದರ ಸಂಪೂರ್ಣ ವಿವರ ಇವತ್ತಿನ ವಿಚಾರ ವಿಸ್ತಾರದಲ್ಲಿ ನೀವು ಓದ್ಬೋದು. ಹಾಗೆ ಮತ್ತೊಂದು ಕಡೆ 9ನೇ ಪುಟದಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಸುದ್ದಿ, ದೇಶದ ಮೊದಲ ಖಾಸಗಿ ಫಿರಂಗಿ ನಿರ್ಮಾಣದ ಘಟಕ ಲೋಕಾರ್ಪಣೆಯಾಗಿದೆ. ಮೇಕ್ ಇನ್ ಇಂಡಿಯಾ ಅನ್ನುವಂತಹ ಕಾನ್ಸೆಪ್ಟ್ನಲ್ಲೇ 100 ಫಿರಂಗಿಗಳು, ಫಿರಂಗಿ ಅಂದರೆ ಯುದ್ಧ ಪರಿಕರಗಳು, ಈಗಾಗಲೇ ಭಾರತದಲ್ಲೇ ನಿರ್ಮಾಣ ಆಗ್ತಾ ಇರೋದು ಯುದ್ಧ ಫಿರಂಗಿಗಳು, 100 ಯುದ್ಧ ಫಿರಂಗಿಗಳು. ಇದರ ಬಗ್ಗೆ ಸಂಪೂರ್ಣವಾದಂತಹ ವಿವರ ಇದೆ. ಮೋದಿ ಒಂದು ಫಿರಂಗಿಯ ಮೇಲೆ ಕೂತು ಟ್ವೀಟ್ ಕೂಡ ಮಾಡಿದ್ದಾರೆ, ಅದರ ಚಿತ್ರವನ್ನು ಕೂಡ ನೀವು ನೋಡಬಹುದು. ಇದರ ಜೊತೆಗೆ ಲಾಸ್ ಆಂಜಲಸ್ನಲ್ಲಿ ಹಾರುವ ಟ್ಯಾಕ್ಸಿ ಶುರು ಆಗ್ತಾ ಇದೆ ಊಬರ್ನಿಂದ. ಇಂತಹದ್ದೊಂದು ಹೊಸ ಕಾನ್ಸೆಪ್ಟ್ 2023 ಜಾರಿಯಾಗುತ್ತಂದ್ರೆ ಇನ್ಮೇಲೆ ಬಹುಶಃ ಆಕಾಶದಲ್ಲೂ ಕೂಡ ನಾವು ಟ್ರಾಫಿಕ್ ಜಾಮ್ ಅನ್ನ ನೋಡಬೇಕಾಗುತ್ತೆ ಲಾಸ್ ಆಂಜಲಸ್ನಲ್ಲಿ. ನನಗೆ ಯಾವಾಗ್ಲೂ ಅನ್ಸೋದು ವೀಣಾ, ಆಕಾಶದಲ್ಲಿ ಏನಾದರೂ ಹಾರಾಟ ಶುರು ಆದ್ರೆ ಅಲ್ಲೂ ಟ್ರಾಫಿಕ್ ಆಗುತ್ತೆ, ಅಲ್ಲೂ ಸಿಗ್ನಲ್ ಇರುತ್ತೆ, ರೆಡ್ ಸಿಗ್ನಲ್ ಇರುತ್ತೆ. ಬಹುಶಃ ಇನ್ಮುಂದೆ ಅದು ಕೂಡ ಆಗುತ್ತೆ ಅಂತ ಅನ್ಸುತ್ತೆ. ಆ ದಿನ ದೂರ ಇಲ್ಲ, ನೋಡೋಣ ಏನಾಗುತ್ತೆ ಅಂತ.